ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹನುಮದ್ ವ್ರತ ಅಥವಾ ಹನುಮ ಜಯಂತಿ ಪೂಜೆಯನ್ನು ಯಾವ ರೀತಿ ಸರಳವಾಗಿ ಮನೆಯಲ್ಲೇ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ನಾನಿಲ್ಲಿ ಒಂದು ಟೇಬಲ್ ಮೇಲೆ ಒಂದು ಪೀಠವನ್ನು ಇಟ್ಟು ಆ ಪೀಠದ ಮೇಲೆ ಶಂಖಚಕ್ರ ಹಾಗೆ ನಾಮದ ರಂಗೋಲಿ ಹಾಕ್ಕೊಂಡಿದ್ದೀನಿ. ಇವಾಗ ಆ ಪೀಠದ ಮೇಲೆ ಆಂಜನೇಯ ಸ್ವಾಮಿ ಫೋಟೋ ಇರೋದನ್ನು ಇಟ್ಕೊಂಡಿದ್ದೀನಿ. ಆಂಜನೇಯನ ಫೋಟೋ ತೊಗೊಳ್ಳುವಾಗ ಗಮನದಲ್ಲಿ ಇಟ್ಕೊಳ್ಬೇಕು, ಬೆಟ್ಟ ಎತ್ಕೊಂಡಿರುವಂತಹ ಫೋಟೋ ಆಗಲಿ ಅಥವಾ ಎದೆ ಬಗಿತಾ ಇರುವಂಥ ಫೋಟೋ ಆಗಲಿ ಮನೇಲಿ ಇಡಬಾರ್ದಂತೆ. ಹಾಗಾಗಿ ಈ ರೀತಿ ಆಶೀರ್ವಾದ ಅಂದರೆ ಅಭಯಹಸ್ತವನ್ನು ತೋರಿಸ್ತಾ ಇರುವಂತಹ ಆಂಜನೇಯ ಫೋಟೋವನ್ನು ನೀವು ಮನೇಲಿ ಇಟ್ಕೋಬೋದು. ಇವಾಗ ಆಂಜನೇಯ ಫೋಟೋವನ್ನು ನೀಟಾಗಿ ಒರೆಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದೀನಿ. ಜೊತೆಗೆ ತುಳಸಿ ಹಾರವನ್ನು ಹಾಕಬೇಕಿತ್ತು, ಆದರೆ ತುಳಸಿ ಹಾರ ಇರಲಿಲ್ಲ, ತುಳಸಿ ದಳಗಳೆಲ್ಲ ಖಾಲಿಯಾಗಿತ್ತು. ಹಾಗಾಗಿ ತುಳಸಿ ಮಾಲೆಯನ್ನೇ ನಾನು ಹಾಕಿದ್ದೀನಿ. ಆನಂತರ ಹೂವಿನ ಹಾರ ಹಾಕಿದ್ದೀನಿ, ಜೊತೆಗೆ ಗೆಜ್ಜೆ ವಸ್ತ್ರ ಅರ್ಪಿಸಿದ್ದೀನಿ. ವಿವಿಧ ಹೂಗಳಿಂದ ಕೂಡ ಅಲಂಕಾರವನ್ನು ಮಾಡ್ತಾ ಇದ್ದೀನಿ. ಇವಾಗ ಎರಡು ದೀಪಗಳನ್ನು ಹಚ್ಕೊಂಡು ದೀಪಕ್ಕೂ ಕೂಡ ಅಕ್ಷತೆ ಮತ್ತು ಹೂವನ್ನು ಸಮರ್ಪಿಸಿ ದೀಪಂ ಜ್ಯೋತಿ ಪರಬ್ರಹ್ಮ ಅಂದ್ಕೊಂಡು ಗಣಪತಿ ಪೂಜೆಯನ್ನು ಪ್ರಾರಂಭ ಮಾಡೋಣ. ಯಾವುದೇ ಒಂದು ಪೂಜೆ ಮಾಡುವಾಗ ಮುಖ್ಯವಾಗಿ ಗಣಪತಿ ಪೂಜೆಯನ್ನು ಪ್ರಾರಂಭ ಮಾಡೇನೆ, ಆನಂತರ ಬೇರೆ ಪೂಜೆಯನ್ನು ಪ್ರಾರಂಭಿಸಬೇಕು. ಹಾಗಾಗಿ ಗಣಪತಿ ವಿಗ್ರಹವನ್ನು ಒಂದು ವೀಳ್ಯದೆಲೆ ಮೇಲೆ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ವಿಗ್ರಹ ಇಲ್ಲದೆ ಇರೋರು ಅರಿಶಿನದಿಂದ ಮಾಡಿರೋಂತಹ ಅಥವಾ ಸಗಣಿಯಿಂದ ಮಾಡಿರೋಂತಹ ಗಣಪತಿಯನ್ನು ಇಟ್ಟೇ ನೀವು ಪೂಜೆ ಮಾಡ್ಬೋದು. ಈಗ ಗಣಪತಿಗೆ ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಹೂವನ್ನು ಸಮರ್ಪಿಸಿಬಿಟ್ಟು ಧೂಪ ದೀಪ ನೈವೇದ್ಯವನ್ನು ಮಾಡಿ ಈ ಒಂದು ಪೂಜೆಯಲ್ಲಿ ಯಾವುದೇ ಒಂದು ವಿಘ್ನ ಬಾರದೇ ಇರಲಿ ಅಂತ ವಿಘ್ನ ನಿವಾರಕನ ಬೇಡಿಕೊಂಡು ಆನಂತರ ಆಂಜನೇಯ ಸ್ವಾಮಿಯ ಪೂಜೆಗೆ ಹೋಗಬೇಕಾಗತ್ತೆ. ಇನ್ನು ಆಂಜನೇಯನಿಗೆ ವಿಶೇಷವಾಗಿ ಎಳ್ಳೆಣ್ಣೆ ಹಾಕಿ ದೀಪವನ್ನು ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಶನಿದೋಷ ಏನಾದರೂ ಇದ್ದರೆ ಅದು ನಿವಾರಣೆ ಆಗುತ್ತೆ. ಜೊತೆಗೆ ಎಳ್ಳೆಣ್ಣೆಯ ಜೊತೆ ಮತ್ತೆ ಒಂದು ಎಣ್ಣೆಯನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಅದು ಯಾವುದು ಎಣ್ಣೆ ಅಂತ ಕೇಳೋದಾದರೆ ಮಲ್ಲಿಗೆ ಎಣ್ಣೆ, ಈ ಜಾಸ್ಮಿನ್ ಆಯಿಲ್ ಅಂತ ಕರಿತೀವಿ. ತುಂಬಾ ಪರಿಮಳಯುತವಾಗಿರುತ್ತೆ ಈ ಒಂದು ಎಣ್ಣೆ. ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದು ಜಾಸ್ಮಿನ್ ಎಣ್ಣೆ ಅಂತ. ಚಿಕ್ಕ ನಾವು ಸಿರಪ್ ಬಾಟ್ಲ್ ಏನು ಬರುತ್ತಲ್ಲ ಆ ರೀತಿ ಬರುತ್ತೆ ಅಥವಾ ದೊಡ್ಡದು ಬರುತ್ತೆ. ನೀವು ಅದನ್ನು ತೊಗೊಂಬಂದು ಇಟ್ಕೊಂಡು ಡೈಲಿ ನೀವು ದೀಪ ಹಚ್ಚುವಾಗ ಎರಡೆರಡು ಹನಿ ಆ ದೀಪದ ಒಳಗಡೆ ಹಾಕ್ತಾ ನೀವು ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ತುಂಬ ಮನೆಯೆಲ್ಲ ಘಮ 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 ಅಂತ ಇರುತ್ತೆ. ಹಾಗೆ ಆಂಜನೇಯನಿಗೆ ವಿಶೇಷವಾಗಿ ವೀಳ್ಯದೆಲೆಯಲ್ಲಿ ಶ್ರೀರಾಮ ಅಂತ ಬರೆದ್ಬಿಟ್ಟು ಹಾರವನ್ನು ಹಾಕಿದ್ರು ಕೂಡ ಅಷ್ಟೇ ಒಳ್ಳೆಯದು. ನೀವೇನೇ ಒಂದು ಕೆಲಸ ಅಂದ್ಕೊಂಡಿದ್ರು ಅದು ನೆರವೇರುತ್ತೆ ತುಂಬ. ಈ ವರ್ಷ ವೀಳ್ಯದೆಲೆ ಅಷ್ಟು ಫ್ರೆಶ್ ಆಗಿ ಸಿಗಲಿಲ್ಲ, ಹಾಗಾಗಿ ನಾನು ಹಾರ ಮಾಡೋದಕ್ಕಾಗಲಿಲ್ಲ. ಹೋದ ಸಲ ಹಾರ ಮಾಡಿ ಹಾಕಿದ್ದೆ ನಾನು ಕೂಡ. ಈ ಸಲ ಐದು ಎಲೆಯಲ್ಲಿ ಶ್ರೀರಾಮ ಅಂತ ಬರೆದು ಆ ಎಲೆಗಳನ್ನು ಅರ್ಚನೆ ರೂಪದಲ್ಲಿ ನಾನು ಮಾಡ್ತಾ ಇದ್ದೀನಿ. ಆ ಅರ್ಚನೆ ಮಾಡೋದಕ್ಕಿಂತ ಮೊದಲು ದೇವರನ್ನು ಆವಾಹನೆ ಮಾಡಬೇಕು. ಹಾಗಾಗಿ ಧೂಪ ಮಾಡಿ ದೇವರನ್ನು ಆವಾಹನೆ ಮಾಡ್ತಾ ಇದ್ದೀನಿ. ದೇವರನ್ನು ಆವಾಹನೆ ಮಾಡಿದ ನಂತರ ನೀವು ಅರ್ಚನೆಯನ್ನು ಆರಂಭ ಮಾಡ್ಬೋದು. ಅರ್ಚನೆಯನ್ನು ವಿಶೇಷವಾಗಿ ನೀವು ಸಿಂಧೂರದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ನಾನಿವಾಗ ವೀಳ್ಯದೆಲೆ ಮೇಲೆ ಶ್ರೀರಾಮ ಅಂತ ಬರೆದಿರೋದು ಕೂಡ ಆ ಸಿಂಧೂರದಲ್ಲೇ. ಕೇಸರಿ ತಿಲಕ ಸಿಕ್ಕತ್ತಲ್ಲ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು, ಅಥವಾ ನೀರನ್ನೇ ಹಾಕಿ ಮಿಕ್ಸ್ ಮಾಡಿ ಅದರಲ್ಲಿ ಶ್ರೀರಾಮ ಅಂತ ವೀಳ್ಯದೆಲೆ ಮೇಲೆ ಬರೆದು ಅದನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸ್ತಾ ಇದ್ದೀನಿ. ಶ್ರೀರಾಮನ ಅತ್ಯಂತ ಪ್ರಿಯವಾದಂತಹ ಭಕ್ತ ಆಂಜನೇಯ ಅನ್ನೋದೆಲ್ಲರಿಗೂ ಗೊತ್ತು. ಹಾಗಾಗಿ ಶ್ರೀರಾಮ ಅಂತ ಬರೆದು ಅರ್ಚನೆಯನ್ನು ಮಾಡ್ತಾ ಇದ್ದೀನಿ. ಆಂಜನೇಯನ ಅಷ್ಟೋತ್ತರಗಳನ್ನು ಹೇಳಿಕೊಂಡು ನಾನು ಐದು ಶ್ರೀರಾಮ ಅಂತ ಬರೆದಿರೋವಂಥ ವೀಳ್ಯದೆಲೆನ ದೇವರಿಗೆ ಅರ್ಪಿಸಿದ್ದೀನಿ. ಅನಂತರ ಸಿಂಧೂರದಿಂದ ಅರ್ಚನೆಯನ್ನು ಮಾಡ್ತಾ ಇದ್ದೀನಿ. ಅಂದರೆ ಕುಂಕುಮ ಅರ್ಚನೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಸಿಂಧೂರದಿಂದ ಆಂಜನೇಯನಿಗೆ ಅರ್ಚನೆಯನ್ನು ಮಾಡಬೇಕಾಗತ್ತೆ. ಹಾಗೆ ಈ ಸಿಂಧೂರ ತಿಲಕವನ್ನು ಆಂಜನೇಯ ಸ್ವಾಮಿಯ ಹಣೆಗೂ ಕೂಡ ಇಡಬೇಕಾಗತ್ತೆ ನೀವು. ಮತ್ತು ಆ ಸಿಂಧೂರ ತಿಲಕವನ್ನು ನೀವು ಕೂಡ ಧರಿಸ್ಬೇಕು. ನಿಮಗೆ ಆಂಜನೇಯನ ಅಷ್ಟೋತ್ತರಗಳು ಇಲ್ಲ ಅಥವಾ ಹೇಳ್ಕೊಳ್ಳೋದಕ್ಕಾಗಲ್ಲ, ಪ್ರೊನೌನ್ಸಿಯೇಷನ್ ಬರಲ್ಲ ಅಂದರೆ ಪರವಾಗಿಲ್ಲ, ಜೈ ಶ್ರೀರಾಮ ಅಂತ ಹೇಳಿಕೊಂಡು ನೀವು ಅರ್ಚನೆ ಮಾಡಿದ್ರು ಸಾಕು 108 ಬಾರಿ. ಅರ್ಚನೆ ಎಲ್ಲ ಮುಗಿದ ನಂತರ ಮತ್ತೆ ಒಂದ್ಸಲ ಧೂಪವನ್ನು ಮಾಡಿ ಅನಂತರ ನೈವೇದ್ಯವನ್ನು ಸಮರ್ಪಿಸಬೇಕು. ನೈವೇದ್ಯಕ್ಕೆ ಏನು ವಿಶೇಷವಾಗಿ ಮಾಡ್ಬೋದು ಅಂತ ಕೇಳೋದಾದರೆ ಪಾನಕ, ಕೋಸಂಬರಿ, ಮಜ್ಜಿಗೆ, ನೀರು ಮಜ್ಜಿಗೆನ ನೀವು ನೈವೇದ್ಯಕ್ಕೆ ಇಡ್ಬೋದು. ಜೊತೆಗೆ ಆಂಜನೇಯನಿಗೆ ಪ್ರಿಯವಾಗಿರುವಂತಹ ಬಾಳೆಹಣ್ಣಿಟ್ಟರು ಇನ್ನೂ ಒಳ್ಳೆಯದು. ಜೊತೆಗೆ ಲಡ್ಡು ಇಡ್ಬೋದು. ಹಾಗೆ ಒಂದು 3 ಥರ 5 ಥರ ಹಣ್ಣುಗಳನ್ನು ನೈವೇದ್ಯ ಮಾಡ್ಬೋದು. ಜೊತೆಗೆ ಒಂದು ತೆಂಗಿನಕಾಯಿಯನ್ನು ನೈವೇದ್ಯ ಕೂಡ ನೀವು ಮಾಡ್ಬೋದು.
ನಾನಿಲ್ಲಿ ಒಂದು ತೆಂಗಿನಕಾಯನ್ನು ಸಂಕಲ್ಪ ಮಾಡಿಟ್ಟಿರೋದನ್ನು ಒಡೆದು ನೈವೇದ್ಯ ಮಾಡಿದ್ದೀನಿ. ಜೊತೆಗೆ ಬಾಳೆಹಣ್ಣಿನ ದೀಪವನ್ನು ಕೂಡ ಹಚ್ಚಿದ್ದೀನಿ. ಇದು ಬಹಳ ಶ್ರೇಷ್ಠ. ಯಾವ ರೀತಿ ಹಚ್ಚಬೇಕು ಅಂತ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ನೀವೇನಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ. ತುಂಬಾ ಶ್ರೇಷ್ಠ ಇದು ಆಂಜನೇಯ ಸ್ವಾಮಿಗೆ ಮಾಡುವಂಥದ್ದು. ಇವಾಗ ಈ ಆರತಿ ತಟ್ಟೆಯನ್ನು ಕೈಯಲ್ಲಿಡ್ಕೊಂಡು ಆಂಜನೇಯ ಸ್ವಾಮಿಗೆ ಆರತಿಯನ್ನು ಮಾಡಬೇಕು. ಆರತಿ ಮಾಡಿ ದೇವ್ರಿಗೆ ಆರತಿಯನ್ನು ತೋರಿಸ್ಬಿಟ್ಟು ಆನಂತರ ಮಹಾಮಂಗಳಾರತಿ ಮಾಡಬೇಕು. ಮಹಾಮಂಗಳಾರತಿಗೂ ಮುಂಚೆ ತುಪ್ಪದ ಆರತಿಯಿಂದ ಆರತಿ ಮಾಡಿ ಆನಂತರ ಪಚ್ಚಕರ್ಪೂರ ಹಚ್ಕೊಂಡು ಆರತಿ ಮಾಡಿದ್ರೆ ತುಂಬಾ ಶ್ರೇಷ್ಠ. ಹಾಗೆ ಆಂಜನೇಯನಿಗೆ ಸಿಂಧೂರ ಅಂತ ಏನು ಹೇಳಿದ್ನಲ್ಲ, ಕೇಸರಿ ಬಣ್ಣದ್ದು, ಆ ಕೇಸರಿ ಬಣ್ಣದ ಸಿಂಧೂರ ಏನಿರುತ್ತೆ ಅದರಲ್ಲಿ ಬತ್ತಿಯನ್ನು ಮಾಡಿ, ಕೇಸರಿ ಕಲರ್ ಬತ್ತಿಯನ್ನು ಮಾಡಿ ಅದನ್ನು ಹಾಕಿ ದೀಪ ಹಚ್ಚಿದ್ರು ಕೂಡ ತುಂಬ ವಿಶೇಷ, ತುಂಬಾ ಒಳ್ಳೆಯದು. ನಾನಿವಾಗ ಪಚ್ಚಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡ್ತಾ ಇದ್ದೀನಿ. ತುಂಬ ಸರಳವಾಗಿ ಮನೆಯಲ್ಲೇ ನಾವು ಹನುಮ ಜಯಂತಿ ಅಥವಾ ಹನುಮದ್ ವ್ರತವನ್ನು ಆಚರಣೆ ಮಾಡ್ಬೋದು. ವರ್ಷದಲ್ಲಿ ಎರಡು ಸಲ ಬರುತ್ತೆ, ಅದರಲ್ಲಿ ಹೆಚ್ಚಾಗಿ ಈ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಹನುಮ ಜಯಂತಿಯೇ ಎಲ್ಲರೂ ಆಚರಿಸುವಂಥದ್ದು. ಚೈತ್ರ ಮಾಸದ ಹುಣ್ಣಿಮೆಯಂದು ಕೂಡ ಹನುಮ ಜಯಂತಿನ ಕೆಲವರು ಆಚರಿಸ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ.